ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರ್ಮಿಕ ರಾಜಕೀಯ ಬಾವುಟಗಳನ್ನು ಹಾರಿಸದಂತೆ ಷರತ್ತುಗಳನ್ನು ನೀಡಲಾಗಿತ್ತು. ಪರ್ಮಿಷನ್ ಕೊಡಬೇಕಾದ್ರೆ ಅಲ್ಲಿ ಧಾರ್ಮಿಕ ರಾಜಕೀಯ ಬಾವುಟಗಳನ್ನು ಹಾರಿಸಬಾರದು ಅಂತ ಷರತ್ತು ವಿಧಿಸಲಾಗಿತ್ತು. ಆದರೆ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಹಾರಿಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ ಆಗ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಯಾವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಗ್ಯಾರಂಟಿ ಅಂತ ರಾಜ್ಯ ಗೃಹ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಅವರು ಆ ಸಂಘ ಏನಿದೆ ಟ್ರಸ್ಟು, ಗೌರಿಶಂಕರ ಸೇವಾ ಟ್ರಸ್ಟ್, ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೆ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟು ಈ ರೀತಿ ಜ್ಞಾಪನಾ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವದ್ಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನು ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ. ನಮಗೆ ನಮಗೂ ನಮ್ಮ ಬಾವುಟ ಆರಿಸ್ತೀವಿ ಕೊಡಿ ಅಂತ, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ. ತೆಗೆದು ಏನು ಮಾಡಿದ್ದಾರೆ, ರಾಷ್ಟ್ರಧ್ವಜ ಆರಿಸಿದ್ದಾರೆ. ಅವರೇನಾದರೂ ತಪ್ಪು ಬೇರೆ ಇನ್ನೊಂದೇನಾದರೂ ಈ ಧರ್ಮದ್ದು ತೆಗೆದು ಇನ್ನೊಂದು ಧರ್ಮದ ಆರಿಸಿದರೆ ನಾನು ಒಪ್ಕೊಳ್ತೀನಿ, ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ, ರಾಷ್ಟ್ರಧ್ವಜನೂ ಆರಿಸಿದ ತಪ್ಪು ಅಂತ ಹೇಳಿಕೊಂಡ್ರೆ ನಾವೇನು ಹೇಳಕ್ಕೆ ಬರುತ್ತೆ. ಅದಕ್ಕಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅವರೆಲ್ಲ ಬಂದು ಗಲಾಟೆ ಮಾಡಿದರು ಅಂತೇಳಿ ಅವ್ರನ್ನ ನೀವು ಹೋಗಿ ಅಂತ ಹೇಳುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಕೂಡ ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಹೋಗಿ ಮಾನ್ಯ ಕುಮಾರಸ್ವಾಮಿಯವರು ಹೋಗಿ ಅಲ್ಲಿ ಅದನ್ನು ಮತ್ತೆ ತಿರ್ಗಾ ಅದನ್ನೇ ಇಶ್ಯೂನ ಇಟ್ಕೊಂಡು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಮನವಿ ಕೊಡೋಕ್ಕೆ ಹೋಗಿ ಎಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಮಂಡ್ಯ ವಿಚಾರದಲ್ಲಿ